ನಾವು ಚುನಾಯಿತ ಪ್ರತಿನಿಧಿಗಳು ನಾವು ಖಂಡಿತ ಬಹಳ ಹೆಚ್ಚು ಇದರ ಗಮನ ಕೊಡಬೇಕು. ಅನೇಕ ಮನೆಗಳಲ್ಲಿ ಶೌಚಾಲಯ ಕಟ್ಟಿಕೊಂಡಿದ್ದಾರೆ, ಆದರೆ ಅವರಿಗೆ ಬೈಲಲ್ಲೋ ಕೂತ್ಕೊಂಡು ಹರಟೆ ಹೊಡೆದು ಕೂತ್ಕೊಂಡು ಬಂದ್ರೆ ಅವರಿಗೆ ಸಮಾಧಾನ, ಮನೆಯಲ್ಲಿರುವಂತ ಶೌಚಾಲಯಕ್ಕೆ ಹೋಗ್ತಾ ಇರಲಿಲ್ಲ, ಒಳ್ಳೆದಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಆರೋಗ್ಯಕ್ಕೂ ಒಳ್ಳೆದಲ್ಲ, ನಾಗರಿಕತೆನೂ ಅಲ್ಲ. ಆ ದಿಕ್ಕಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಹೇಗಾದರೂ ಮಾಡಿ 100ಕ್ಕೆ 100 ಒಬ್ಬರೂ ರಸ್ತೆಗೆ ಹೋಗಿ ಕುಡಿದು ಈ ತೀರ್ಮಾನ ತಗೊಂಡು ಪ್ರಯತ್ನ ನಡೆದ್ರೆ ಆ ಜನರನ್ನು ಜಾಗೃತಿ ಮಾಡಬೇಕು. ಈಗ ಏನಾಗಿದೆ, ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ ಅನೇಕರು, ಕೈ ತಂಬಿಟ್ಕೊಂಡು ಹೋದ್ರೆ ಅದೊಂದು ಫ್ಯಾಷನ್, ಅದು ಒಳ್ಳೇದಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ನಾನು ಹಾಗೆ ಜನ ನೀವು ಒದ್ದಾಡ್ತಿದ್ರಲ್ಲಾಗ ಹಾಗೆ ನಾನು ಒದ್ದಾಡ್ತಿದ್ದೆ. ಪಿ ಡಿ ಒಗಳಿಗೆ ಇಒಗಳಿಗೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಎಚ್ಚರಿಕೆ ಕೊಡ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ತಾತ್ಸಾರ ಮಾಡಿದ್ರೆ ಖಂಡಿತ ನಿಮ್ಮ ಬಗ್ಗೆ ನಾವು ಕ್ರಮ ತಗೋಬೇಕಾಗತ್ತೆ. ಅಣ್ಣ ಕೇಕೆ ಹೊಡಿತಿಲ್ಲಪ್ಪ, ನಾಚಿಕೆ ಪಟ್ಟಿರ್ಬೇಕು ನೀವು. ನಮ್ಮ ಕೆಲಸ ಅವ್ರು ನಾವು ಹೇಳಿದ ಕೆಲಸ ಅವ್ರು ಮಾಡ್ತಾ ಇಲ್ಲ ಅಂತ ಒಪ್ಕೊಂಡಾಗ್ತಾರೆ, ನೀವು ಕೇಕೆ ಹೊಡಿದ್ರೆ ಯಾಕೆ ಮಾಡಲ್ಲ ನೀವು ತಿಳ್ಕೋಬೇಕು. ಎಲ್ಲ ಪಿ ಡಿ ಒಗಳಿಗೂ ನಾನು ಹೇಳಲ್ಲ ಇದನ್ನ. ಅನೇಕ ಪಿ ಡಿ ಒಗಳು ಸ್ವಂತ ಮನೆ ಕೆಲಸ ಮಾಡ್ದಂಗೆ ಮಾಡ್ತಾರೆ, ನಾನು ಅವ್ರಿಗೆ ಒಳ್ಳೆ ಕೆಲಸ ಮಾಡೋರು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಕೆಲವರು ಹಳ್ಳಿಗೆ ಇರಲ್ಲ, ಆಫೀಸ್ಗೆ ಬರಲ್ಲ, ಬಾಗಲಕೋಟೆ ಯಾವುದೋ ಒಂದು ಲಾಡ್ಜ್ ಆಗಿರ್ತಾರೆ, ಅವ್ರ ಕೈಲಿ 2 ಮೊಬೈಲ್ ಇರುತ್ತೆ, ಅವ್ರಿಗೆ ಯಾರು ಬೇಕೋ ಆ ಮೊಬೈಲ್ ನಂಬರ್ ಮಾತ್ರ ಅವ್ರಿಗೆ ಕೊಡ್ತಾರೆ, ಇನ್ನೊಂದು ನಂಬರ್ ಲೆಕ್ಕಕ್ಕೆ ಇರಲ್ಲ. ಹೌದಾ, ಗೊತ್ತಿದೆ ನನಗೆ. ಅದಕ್ಕೆ ಹೇಳ್ತೀನಿ, ಪಿ ಡಿ ಒಗಳಿಗೆ 6 ತಿಂಗಳು ಬಿಟ್ಟು ಬಂದಾಗ ಕಂಪ್ಲೇಂಟ್ ಬಂದರೆ ನಾನು ಟ್ರಾನ್ಸ್ಫರ್ ಮಾಡಲ್ಲ, ಸಸ್ಪೆಂಡ್ ಮಾಡಲ್ಲ, ನಿಮ್ಮ ಡಿಸ್ಮಿಸ್ಸೇ ಮಾಡಾಕ್ತೀವಿ. ಚಪ್ಪಳ ಬಿಡಬೇಡಿ, ನಾನು ಮತ್ತೆ ಹೇಳ್ತೀನಿ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನೀವೇ ಅವ್ರಿಗೆ ಸಂತೋಷ ಪಡ್ತೀರಿ, ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಆಫೀಸರ್ಗಳು. ಅದಕ್ಕೋಸ್ಕರ ಇವತ್ತು ತರಬೇತಿ ಕೊಡ್ತಾರೆ ಅಂತ ಉದ್ದೇಶ, ನೀವು ಯಾರ್ದೋ ಭಿಕ್ಷೆ ತಗೊಂಡು ಗೆದ್ದಿಲ್ಲ, ನಿಮ್ಮ ಗ್ರಾಮದ ಆ ಬಡವರು ಮನಸ್ಸನ್ನ ಗೆದ್ದು ನೀವು ಚುನಾವಣೆ ಗೆದ್ದಿದ್ದೀರಿ. ಅವ್ರಿಗೆ ಬೇಕಾದಂಥ ಕೆಲಸಗಳು ನೀವು ಮಾಡಿಕೊಟ್ರೆ ನೀವು ಅವಾಗ ಅವ್ರು ಋಣ ತೀರಿಸ್ದಂಗೆ. ಈ ದಿಕ್ಕಿನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ಸಿಒ ಇರ್ಬೋದು, ಇಒಗಳಿರ್ಬೋದು, ಎಲ್ಲ ಅಧಿಕಾರಿಗಳು ಕೂಡ ನಿಮಗೆ ಸಹಕಾರ ಕೊಡೋಕ್ಕೆ ನಾವು ತಯಾರಿದ್ದೀವಿ. ಪೂರ್ಣ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಈಗಾಗಲೇ ನೀವು 2ನೇ ಸ್ಥಾನದಲ್ಲಿ ಇದ್ದೀರಂತೆ, 6 ತಿಂಗಳು ಬಿಟ್ಟು ಬರೋಷ್ಟೊತ್ತಿಗೆ ಏನಾಗಿರುತ್ತೆ, 1ನೇ ಸ್ಥಾನದಲ್ಲಿ ಇರ್ತೀರಾ. ಆ ದಿಕ್ಕಲ್ಲಿ ಪ್ರಯತ್ನ ಮಾಡಿ ನೀವು ಯಶಸ್ವಿ ಆಗಬೇಕು ಅಂತ ಶುಭವನ್ನು ಕೋರಿ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.